ಫ್ಲೈಟ್ ಒಳಗಡೆ ಭಿಕ್ಷೆ ಬೇಡವ್ರ ರೀತಿ ಹಿಂಗ್ ಕುಂತಿದ್ದಾರೆ ನೋಡಿ. ಫ್ಲೈಟ್ ಒಳಗಡೆ ಇದು ಸ್ಪೈಸ್ ಜೆಟ್ ಫ್ಲೈಟ್ ಒಳಗಡೆ ಡೆಲ್ಲಿನಲ್ಲಿ ಟರ್ಮಿನಲ್ 3 ಜನ ಕುಂತಿರೋದು ನೋಡಿದೀರ ಇಲ್ಲಿ ಟರ್ಮಿನಲ್ 3 ನೋಡಿ. ಇಲ್ಲಿ ಆ ಕಡೆ ಈ ಕಡೆ ಫ್ಲೈಟ್ ಒಳಗಡೆ ಫ್ಲೈಟ್ ಬಾಕ್ಲಿನಲ್ಲಿ ಈ ತರ ಕುಂತಿದ್ದಾರೆ ನೋಡಿ. ಇಲ್ಲಿ ಈ ಪರಿಸ್ಥಿತಿ ನಮ್ ದೇಶದಲ್ಲಿ ಅದೇ. ಇಲ್ಲಿವರೆಗೂ ನಮ್ದು ಯಾವುದೇ ಅಧಿಕಾರಿಗಳಾಗ್ಲಿ ಅಥವಾ ಯಾವುದೇ ಸರ್ಕಾರಿ ಅಧಿಕಾರಿಗಳಾಗ್ಲಿ ಅಥವಾ ಯಾವುದೇ ರಾಜಕಾರಣಿಗಳಾಗ್ಲಿ ಅಥವಾ ನಮ್ಮ ನಾಯಕರಾಗ್ಲಿ ಯಾರು ಇಲ್ಲಿವರೆಗೂ ಬಂದಿಲ್ಲ. ಇಷ್ಟು ದೊಡ್ಡ ಇಶ್ಯೂ ಆಗ್ತಾ ಇದ್ರು ನಾನು, ಇದು ಎಷ್ಟು ಅವಮಾನ ಆಗುವಂತ ವಿಷಯ ಅಂತ ಹೇಳಿ ನಾನು ಏನ್ ಹೇಳಿ ನೋಡಿ. ಪರಿಸ್ಥಿತಿ ಹೆಂಗಿದೆ ನೋಡಿ. ಇಲ್ಲಿ ಎಲ್ಲ ಫ್ಲೈಟ್ ಬಾಕ್ಲಲ್ಲಿ ಕೂತಿದ್ದಾರೆ. ಮೂರ್ ದಿನದಿಂದ ಒಂದ್ ಫ್ಲೈಟ್ ಮೂವ್ ಆಗಿಲ್ಲ ಸ್ಪೇಸ್ ಜೆಟ್ ಬೆಂಗಳೂರಿಗೆ ಡೆಲ್ಲಿಯಿಂದ. ಎಲ್ಲಾರ್ಗು ಮೂರ್ ದಿನದಿಂದ ಊಟ ಇಲ್ದಲೆ ಎರಡು ದಿನ ಮುಂದಿಂದ ಇಲ್ಲೇ ಇದಾರೆ ಸರ್ ಕಾಯ್ಕೊಂಡು. ಇದು ಫಸ್ಟ್ ಟೈಮ್ ಅಲ್ಲ, ತುಂಬಾ ಸತಿ ಆಗಿದೆ ಸ್ಪೈಸ್ ಜೆಟ್ ಇದೇ ಗೂಡು. ಕಸ್ಟಮರ್ ಮೇಲೆ ಹರಾಸ್ಮೆಂಟ್ ಮಾಡ್ತಿದ್ದಾರೆ ಇವರು. ಹನ್ನೊಂದು ಅವರ್ ಕುಂಡಿಸಿದ್ದಾರೆ ಅಂದ್ರೆ ಇವಾಗ್ಲೇ 11 ಯಾಕೆ? ಕೆಲವರು 3 2 4 ದಿನದಿಂದ ಕುಂಡಿದ್ದಾರೆ ಇವತ್ತು ಸ್ಪೈಸ್ ಜೆಟ್ ಅವರು. ಸರ್ ನೀವ್ ಯಾವತ್ತು ನಿನ್ನೆ 7 ಬಂದವರ ಸರ್ ನೀವು? ನಿನ್ನೆ 5 ಬಂದಿರೋರು ನೋಡಿ. ಇವತ್ತು ಬೆಳಗ್ಗೆ 6 ಆಗ್ತಿದೆ, 13 ಅವರಿಂದ ಪಾಪ ಫ್ಲೈಟ್ ಒಳಗಡೆ ನಿಂತಿದ್ದಾರೆ ನೋಡಿ. ಫ್ಲೈಟ್ ಒಳಗಡೆ ನಿಂತಿದ್ದಾರೆ ನೋಡಿ, ಫ್ಲೈಟ್ ಒಳಗಡೆ ನಿಂತಿರುವಂತ ದೃಶ್ಯಗಳು ನೋಡಿ ನೋಡಿ ಈ ಪರಿಸ್ಥಿತಿ ನೋಡಿ. ಫ್ಲೈಟ್ ಒಳಗಡೆ ಭಿಕ್ಷೆ ಬೇಡವ್ರ ರೀತಿ ಹಿಂಗ್ ಕುಂತಿದ್ದಾರೆ ನೋಡಿ. ಫ್ಲೈಟ್ ಒಳಗಡೆ ಇದು ಸ್ಪೈಸ್ ಜೆಟ್ ಫ್ಲೈಟ್ ಒಳಗಡೆ ಡೆಲ್ಲಿನಲ್ಲಿ ಟರ್ಮಿನಲ್ 3 ಜನ ಕುಂತಿರೋದು ನೋಡಿದೀರ ಇಲ್ಲಿ ಟರ್ಮಿನಲ್ 3 ನೋಡಿ. ಇಲ್ಲಿ ಆ ಕಡೆ ಈ ಕಡೆ ಫ್ಲೈಟ್ ಒಳಗಡೆ ಫ್ಲೈಟ್ ಬಾಕ್ಲಿನಲ್ಲಿ ಈ ತರ ಕುಂತಿದ್ದಾರೆ ನೋಡಿ. ಇಲ್ಲಿ ಈ ಪರಿಸ್ಥಿತಿ ನಮ್ ದೇಶದಲ್ಲಿ ಅದೇ. ಇಲ್ಲಿವರೆಗೂ ನಮ್ದು ಯಾವುದೇ ಅಧಿಕಾರಿಗಳಾಗ್ಲಿ ಅಥವಾ ಯಾವುದೇ ಸರ್ಕಾರಿ ಅಧಿಕಾರಿಗಳಾಗ್ಲಿ ಅಥವಾ ಯಾವುದೇ ರಾಜಕಾರಣಿಗಳಾಗ್ಲಿ ಅಥವಾ ನಮ್ಮ ನಾಯಕರಾಗ್ಲಿ ಯಾರು ಇಲ್ಲಿವರೆಗೂ ಬಂದಿಲ್ಲ. ಇಷ್ಟು ದೊಡ್ಡ ಇಶ್ಯೂ ಆಗ್ತಾ ಇದ್ರು ನಾನು, ಇದು ಎಷ್ಟು ಅವಮಾನ ಆಗುವಂತ ವಿಷಯ ಅಂತ ಹೇಳಿ ನಾನು ಏನ್ ಹೇಳಿ ನೋಡಿ. ಪರಿಸ್ಥಿತಿ ಹೆಂಗಿದೆ ನೋಡಿ. ಇಲ್ಲಿ ಎಲ್ಲ ಫ್ಲೈಟ್ ಬಾಕ್ಲಲ್ಲಿ ಕೂತಿದ್ದಾರೆ. ಮೂರ್ ದಿನದಿಂದ ಒಂದ್ ಫ್ಲೈಟ್ ಇಲ್ಲ ಕ್ಯಾನ್ಸಲ್ ಮಾಡಕ್ಕೆ ಮುಂದೆ ಹೋಗ್ತಾನೆ ಇದಾರೆ. ಮೂರ್ ದಿನದಿಂದ ಫ್ಲೈಟ್ ಮೂವ್ ಆಗಿಲ್ಲ ಸ್ಪೇಸ್ ಜೆಟ್ ಬೆಂಗಳೂರಿಗೆ ಡೆಲ್ಲಿಯಿಂದ. ಎಲ್ಲಾರ್ಗೂ 3 ಊಟ ಇಲ್ದಲೆ ಪ್ಯಾಸೆಂಜರ್ಸ್ 2 ದಿನ ಮುಂದಿಂದ ಇಲ್ಲೇ ಇದಾರೆ ಸರ್ ಕಾಯ್ಕೊಂಡು. ಇದು ಫಸ್ಟ್ ಟೈಮ್ ಅಲ್ಲ, ತುಂಬಾ ಸತಿ ಆಗಿದೆ ಸ್ಪೈಸ್ ಜೆಟ್ ಇದೇ ಗೂಡು. ಕಸ್ಟಮರ್ ಮೇಲೆ ಹರಾಸ್ಮೆಂಟ್ ಮಾಡ್ತಿದ್ದಾರೆ ಇವರು. ಹನ್ನೊಂದು ಅವರ್ ಕುಂಡಿಸಿದ್ದಾರೆ ಅಂದ್ರೆ ಇವಾಗ್ಲೇ 11 ಯಾಕೆ? ಕೆಲವರು 3 2 4 ದಿನದಿಂದ ಕುಂಡಿದ್ದಾರೆ ಇವತ್ತು ಸ್ಪೈಸ್ ಜೆಟ್ ಅವರು. ಸರ್ ನೀವ್ ಯಾವತ್ತು ನಿನ್ನೆ 7 ಬಂದವರ ಸರ್ ನೀವು? ನಿನ್ನೆ 5 ಬಂದಿರೋರು ನೋಡಿ. ಇವತ್ತು ಬೆಳಗ್ಗೆ 6 ಆಗ್ತಿದೆ, 13 ಅವರಿಂದ ಪಾಪ ಫ್ಲೈಟ್ ಒಳಗಡೆ ನಿಂತಿದ್ದಾರೆ ನೋಡಿ. ಫ್ಲೈಟ್ ಒಳಗಡೆ ನಿಂತಿದ್ದಾರೆ ನೋಡಿ, ಫ್ಲೈಟ್ ಒಳಗಡೆ ನಿಂತಿರುವಂತ ದೃಶ್ಯಗಳು ನೋಡಿ.